ವಿದ್ಯಾರ್ಥಿಗಳೇ, ಈ ಮಿಸ್ಟೇಕ್ ಮಾಡಿದರೆ ನಿಮ್ಮ SSLC ಎಕ್ಸಾಮಿನೇಷನ್ ಅದರ OMS ಆನ್ಸರ್ಸ್ಗಳು ಖಂಡಿತವಾಗಿಯೂ ಅವರನ್ನು ಅಪ್ಸೆಟ್ ಮಾಡೋದಿಲ್ಲ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಯಾಕಂದರೆ ಫಸ್ಟ್ ಏನು ಮಾಡ್ತೀರಾ ಒಂದು ಹೇಳ್ತೀನಿ ನೋಡ್ರಿ, ಫಸ್ಟ್ ಆಫ್ ಆಲ್ ನೀವು ಕ್ವಶನ್ ಪೇಪರ್ ಕೊಡ್ತಾರೆ, ಓಕೆ, ಆ ಕ್ವಶನ್ಸಲ್ಲಿ ಪೆನ್ಸಿಲ್ ನಿಂತರೆ ಟಿಕ್ ಮಾಡ್ಕೊಡಿ ಈ ಆನ್ಸರ್ ಇರ್ಬೋದು ಈ ಆನ್ಸರ್ ಇರ್ಬೋದು ಅಂತ. ಒಂದು ಅರ್ಧ ತಾಸಿನಲ್ಲಿ ಅಷ್ಟು ಕ್ವಶನ್ ಮುಗಿಸೋಕೆ ನಿಮ್ಗೆ ಕೆಪಾಬಿಲಿಟಿ ಐತಿ, ಓಕೆ. ಯಾವತ್ತೂ ಲಾಸ್ಟ್ ನಿಂತರೆ ಬರ್ರಿ, ಇವತ್ತು 4 ಕ್ವಶನ್ ಇದೆ ಅಲ್ವಾ, ಸೊ 40, 39, 38 ಆ ರೀತಿ ಒಂದು ಬರ್ರಿ, ಒಂದು ಜಲ್ದಿ ಮುಗಿಬಿಡುತ್ತೆ, 20 ಅಥವಾ 25 ನಿಮಿಷ ಗ್ಯಾರಂಟಿ ಮುಗಿದು ಹೋಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವು OMR ಶೀಟ್ ತೊಗೊಂಡು ಅದರಲ್ಲಿ ನೀವು ಫಿಲ್ ಮಾಡ್ಕೊತ ಹೋಗ್ರಿ. ಅಲ್ಲಿ ಫಿಲ್ ಮಾಡುವಾಗ ನೀವು ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡ್ತೀರಾ, ಓ ಇದಿರಲ್ಲ ಇದು ಬೇಡ ಅಂತ. ಫಿಲ್ ಮಾಡ್ಕೊಂಡು ಫಿಲ್ ಮಾಡುವಾಗ ಕಂಪ್ಲೀಟ್ಲಿ ಸರ್ಕಲ್ನ ಪ್ರಾಪರ್ಲಿ ಫಿಲ್ ಮಾಡಿದರೆ ದ್ಯಾಟ್ಸ್ ಇರು ವಿದ್ಯಾರ್ಥಿಗಳಿಗೆ, ಈ ರೀತಿ ನೀವು ಜಲ್ದಿ ಮುಗಿಸ್ಬೋದು. ಮತ್ತು ಇನ್ನೊಂದ್ಸಲ ಕ್ರಾಸ್ ವೆರಿಫಿಕೇಶನ್ ಮಾಡಿಕೊಂಡು ನೀವು ಆನ್ಸರ್ನ ಬರಿಬೋದು ಅಂತ ನಮ್ಮ ಸುರೇಶ್ ಕುಮಾರ್ ಸರ್ ಒಂದು ಆರ್ಟಿಕಲ್ಗಳು ಕೊಟ್ಟಿದ್ದರು, ಈ ರೀತಿ ಕೂಡ ಮಾಡ್ಬೋದು. ಸೊ ಅಂತ ಓಕೆ, ಇಂಥ ಭಾಳಷ್ಟು ಇಂಪಾರ್ಟೆಂಟ್ ಟ್ಯಾಕ್ಟಿಕ್ಸ್ ಆಗುತ್ತೇನೆ. ಸೊ ಎಲ್ಲರೂ ಕೇರ್ಫುಲ್ಲಾಗಿ ಕೇಳಿರಿ.